श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्रे नमः। भजे श्रीचक्रमध्यस्थां दक्षिणोत्तरयोः सदां श्यामावार्तालिसंसेव्यां भवानीं ललिताम्बिकां। ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 552ನೆಯ ಶ್ರೀನಾಮ ಸರ್ವ ಮೃತ್ಯು ನಿವಾರಿಣಿ ಅನ್ನುವಂಥ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು. ಈಗ ಶ್ರೀಮಾತೆಯ 553ನೆಯ ಶ್ರೀನಾಮ ಅಗ್ರಗಣ್ಯ. ಅಗ್ರ ಅಂತಂದರೆ ತುದಿ ಅಂತ, ಮುಂದು, ಶ್ರೇಷ್ಠ ಅಥವಾ ಮೊದಲು ಅನ್ನುವಂಥ ಅರ್ಥ. ಗಣ್ಯ ಅಂತಂದರೆ ಎಣಿಸಲ್ಪಟ್ಟವಳು ಅಂತ ಅರ್ಥ. ಅಗ್ರೇ ಆದವು ಗಣ್ಯತೆ ಪರಿಗಣ್ಯತೆ ಇದು ಅಗ್ರಗಣ್ಯ ಅಂತ ಹೇಳ್ತಾರೆ. ಇದನ್ನೇ ಸರ್ವಸ್ಯ ಜಗತ ಮೂಲ ಕಾರಣತ್ವಾತ್ ಅಂತ ಹೇಳಿದ್ದಾರೆ ಶಾಸ್ತ್ರಕಾರರು. ಅಂದರೆ ಸಮಸ್ತ ಜಗತ್ತಿನ ಮೂಲ ಕಾರಣಳು ಮತ್ತು ದೇವಿಯೇ ಮೊದಲು ಇದ್ದವಳು, ಆದ್ದರಿಂದ ಶ್ರೀಮಾತೆಯು ಅಗ್ರಗಣ್ಯ. ನೋಡಿ, ಹಿಂದಿನ ನಾಮಗಳಲ್ಲಿ ವಿಯದಾದಿ ಜಗತ್ಪ್ರಸೂಹು ಅಂತ ಹೇಳಿದ್ದರೂ ಆಕಾಶವೇ ಮೊದಲುಗೊಂಡು ಪಂಚಭೂತಗಳು ಯಾವುದರಿಂದ ಸೃಷ್ಟಿಯಾಯಿತೋ, ಈ ಪಂಚಭೂತಗಳನ್ನಾಧರಿಸಿ ಎಷ್ಟೆಲ್ಲ ಜೀವರಾಶಿಗಳು ಬಂದವೋ, ಪ್ರಾಣಿ ಕೋಟಿಗಳು ಸೃಷ್ಟಿಯಾಯಿತೋ, ಇದು ಎಷ್ಟಿದೆಯೋ, ಯಾರಿಗೆ ಗೊತ್ತಿದೆ ಇದೆಲ್ಲ, ಯಾರು ಗಣನೆಯಲ್ಲಿ ಇಟ್ಟುಕೊಂಡಿದ್ದಾರೆ, ಅವಳಿಗೆ ಈ ಗಣನೆಗಳು ಎಲ್ಲ ಗೊತ್ತಿದೆ ಅಂತ. ಆದರೆ ಯಾವ ದೇವಿಯೂ ಇದೆಲ್ಲ ಸೃಷ್ಟಿ ಮಾಡಿದಳೋ, ಯಾರು ಮೂಲ ಕಾರಣಳಾದಳೋ, ಈ ಎಲ್ಲ ವಿವಿಧವಾದ ಸೃಷ್ಟಿಗೂ ಮೊದಲು ತಾನಿದ್ದಳೋ, ಅವಳು ಈ ಗಣನೆಗೆ ಸಿಗುವವಳಲ್ಲ, ಆದ್ದರಿಂದ ಅಗ್ರಗಣ್ಯ ಅಂತ ಹೇಳಿರುವಂಥದ್ದು ಅಂತ. ಇನ್ನು ಶ್ರುತಿಗಳು ಬಹಳ ವಿಶೇಷವಾಗಿ ಇದನ್ನು ಹೇಳುತ್ತೆ. ಅಹಂ ಅಸ್ಯ ಪ್ರಥಮಜ ಋತಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯಾನಾಭಾಯಿ ಅಂತ ಹೇಳುತ್ತೆ. ಅಂದರೆ ನಾನು ಈ ಜಗತ್ತಿಗೆ ಪ್ರಥಮಳು ಅಂತ ಅಮ್ಮನೇ ಹೇಳ್ಕೊಳ್ತಾ ಇದ್ದಾಳೆ. ಮೊಟ್ಟ ಮೊದಲು ಇದ್ದವಳು ನಾನೇ, ಸತ್ಯಕ್ಕೆಲ್ಲ ಸತ್ಯಳು ನಾನು, ದೇವತೆಗಳಿಗೂ ಸಹ ಅಮೃತ ಸ್ವರೂಪಳಾಗಿದ್ದೇನೆ ನಾನು, ಇಂತಹ ಅಮೃತಕ್ಕೂ ಮೂಲಲಾದವಳು ನಾನು. ಇಲ್ಲಿ ಅಮೃತ ಅಂದರೆ ಮೋಕ್ಷ ಅಂತ, ಮೋಕ್ಷಕ್ಕೆ ಕಾರಣಳು ನಾನೇ ಅಂತ ಅಮ್ಮ ಹೇಳ್ತಾ ಇದ್ದಾಳೆ ವೇದಗಳ ಮಾತು. ಇನ್ನು ಉಪನಿಷತ್ಕಾರರು ಹೇಳ್ತಾ ಇದ್ದಾರೆ, ಬ್ರಹ್ಮವ ಇದಮಗ್ರ ಆಸೀತ್ ಅಂತ ಹೇಳ್ತಾ ಇದ್ದಾರೆ, ಅಥವಾ ಆತ್ಮವ ಇದಮಗ್ರ ಆಸೀತ್ ಅಂತ ಹೇಳಬಹುದು. ಅಂದರೆ ಬ್ರಹ್ಮವೇ ಆಗಲಿ ಆತ್ಮವೇ ಆಗಿರಲಿ ಎರಡರಲ್ಲೂ ಭೇದವಿಲ್ಲ, ಅದೇ ಪರಬ್ರಹ್ಮವಸ್ತು, ಅದೇ ಅಮ್ಮನ ಸ್ವರೂಪವಾಗಿದೆ, ಚೈತನ್ಯ ಸ್ವರೂಪ, ಆಕೆಯೇ ಮೊದಲು ಇದ್ದವಳು, ಅಗ್ರಗಣ್ಯಳು ಅವಳು ಅಂತ ಹೇಳುತ್ತಿರುವಂಥದ್ದು. ಇನ್ನು ದೀಕ್ಷಿತರು ಹೇಳುವಂತಹ ಮಾತು, ಸರ್ವೇ ದೇವತಾನಾಂ ಅಗ್ರೇ ಗಣಯಂತುಂ ಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲ ದೇವತೆಗಳು ಮೊದಲು ಎಣಿಸಬೇಕಾದವಳು ಶ್ರೀಮಾತೆ. ಹೀಗಾಗಿಯೇ ಶಾಸ್ತ್ರಗಳು ಸಹ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳಿ ಮೊದಲನೆಯ ಸ್ಥಾನವನ್ನು ಅಮ್ಮನಿಗೆ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೆಯ ಸ್ಥಾನ ಮಾತೆಯೇ. ಇಂತಹ ಮಾತೆಯರಿಗೆಲ್ಲ ಮೂಲಲಾದವಳು ಯಾರು? ಶ್ರೀಮಾತೆ. ಎಲ್ಲಕ್ಕೂ ಮೂಲಳು, ಕಾರಣಳು, ಅಗ್ರಗಣ್ಯಳು. ಆದ್ದರಿಂದ ಈ ನಾಮದಿಂದ ವಾಗ್ದೇವತೆಗಳು ಅಮ್ಮನನ್ನು ಸ್ತುತಿ ಮಾಡ್ತಾ ಇದ್ದಾರೆ. 554ನೆಯ ಲಲಿತೆಯ ಶ್ರೀನಾಮ ಅಚಿಂತ್ಯ ರೂಪ. ಅಚಿಂತ್ಯವಾದ ರೂಪವುಳ್ಳವಳು ಶ್ರೀಮಾತೆ ಅಂತ. ಅಂದರೆ ನಮ್ಮ ಮನಸ್ಸಿಗೆ, ಬುದ್ಧಿಗೆ, ಯೋಚನೆಗೆ ಸಿಗದವಳು ಅಂತ ಹೇಳುವಂಥ ಅರ್ಥ. ಯಾಕೆ ಅಂದರೆ ನಾವು ಯಾವುದೇ ವಸ್ತುಗಳನ್ನು ಚಿಂತಿಸಬೇಕಾದರೆ ಈ ನಾಲ್ಕರಲ್ಲಿ ಯಾವುದಾದರೂ ಒಂದಾದರೂ ಇರಬೇಕು ಅಂತ ಹೇಳ್ತಾರೆ. ಯಾವುದು ಅಂದರೆ ಒಂದು ಜಾತಿ, ಬಣ್ಣ, ಕ್ರಿಯೆ ಹಾಗೂ ಸಂಜ್ಞಾ ಅಂತ ನಾಲ್ಕು ವಿಧದಲ್ಲಿ ಯಾವುದಾದ್ರೂ ಒಂದಿರಬೇಕು ಅಂತ. ಇಲ್ಲಿ ಜಾತಿ ಅಂತ ಹೇಳುತ್ತಿರುವಂಥದ್ದು
ಹುಟ್ಟಿನಿಂದ ಬರುವ ಜಾತಿಗಳು ಹೇಳ್ತಾರಲ್ಲ ಅದಲ್ಲ ಯಾವುದಕ್ಕೆ ಹುಟ್ಟು ಇದೆಯೋ ಅದಕ್ಕೆ ಜಾತಿ ಅನ್ನುವಂತದ್ದು ಸಹಜವಾಗಿ ಇರುತ್ತೆ ಹೀಗಾಗಿ ಅಮ್ಮನಿಗೆ ಹುಟ್ಟು ಅನ್ನುವಂತದ್ದೇ ಇಲ್ಲ ಆದ್ದರಿಂದ ಅವಳನ್ನು ಚಿಂತಿಸುವುದು ಹೇಗೆ ಇದು ಮೊದಲನೆಯ ಪ್ರಶ್ನೆ ಎರಡನೆಯದು ಬಣ್ಣ ನಾವು ಚಿಂತಿಸುವ ರೂಪಕ್ಕೆ ಯಾವುದಾದರೂ ಒಂದು ಬಣ್ಣ ಇದ್ದೇ ಇರುತ್ತೆ ಇರಬೇಕು ಆಗಲೇ ನಮ್ಮ ಮುಂದೆ ಕಣ್ಣ ಮುಂದೆ ಮನಸ್ಸಿನ ಮುಂದೆ ಆ ಕಲ್ಪನೆ ಬಂದು ನಿಂತ್ಕೊಳ್ಳುತ್ತೆ ಅಮ್ಮನಿಗೆ ಇದು ಯಾವುದೂ ಇಲ್ಲ ಕ್ರಿಯೆ ತನ್ನ ಕೆಲಸದಿಂದ ಲೋಕದಲ್ಲಿ ಗುರುತಿಸಿಕೊಂಡಿದ್ದು ಅಂತ ಅರ್ಥ ಶ್ರೀಮಾತೆಯು ಚೈತನ್ಯ ರೂಪಳಾದ್ದರಿಂದ ಅವಳು ನಿಷ್ಕ್ರಿಯಳು ಯಾವುದೇ ಕೆಲಸವನ್ನು ಮಾಡುವವಳಲ್ಲ ಅಂತ ಇನ್ನು ಸಂಜ್ಞಾ ಅಂತಂದರೆ ಹೆಸರು ಅಂತ ಅಮ್ಮನಿಗೆ ಯಾವ ಹೆಸರನ್ನು ಹೇಳ್ತಾ ಇದ್ದೀರಿ ಯಾವ ಹೆಸರು ಅಮ್ಮನನ್ನು ತಲುಪುವಂತೆ ಮಾಡುತ್ತೆ ಹತ್ತಿರಕ್ಕೆ ಕರ್ಕೊಂಡು ಹೋಗಿಬಿಡಬಹುದು ಅಮ್ಮನ ಜ್ಞಾನವನ್ನು ಸ್ವಲ್ಪ ಮಟ್ಟಿಗೆ ತಿಳಿಸಬಹುದೇ ವಿನಃ ಅಮ್ಮನನ್ನೇ ಹೊಂದುವಂತಹ ನಾಮಗಳು ಯಾವುದಿದೆ ನಿರ್ದಿಷ್ಟವಾಗಿ ಇಂತಹ ಹೆಸರಿನವಳು ಅಂತ ಇಲ್ಲದ್ದರಿಂದ ಆಕೆಯನ್ನು ಹೇಗೆ ಚಿಂತಿಸೋದು ನಮಗೆ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ನೋಡಿದ ಕೇಳಿದ ಅನುಭವಿಸಿದ ವಸ್ತುಗಳ ಚಿತ್ರಗಳ ಬಗ್ಗೆ ಹೇಳಿದಾಗ ಕೇಳಿದಾಗ ಮನಸ್ಸು ಅನ್ನುವಂಥದ್ದು ಅದನ್ನು ಬೇಗ ಗ್ರಹಣ ಮಾಡಿಬಿಡುತ್ತೆ ಆದರೆ ಹೀಗೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಮನಸ್ಸಿಗೆ ನಿಲುಕದೇ ಇರತಕ್ಕಂಥದ್ದು ಕಿವಿ ಕೇಳದೇ ಇರತಕ್ಕಂಥದ್ದು ಕ್ರಿಯೆ ಇಲ್ಲವಂತೆ ಜಾತಿ ಇಲ್ಲವಂತೆ ನಾಮರೂಪಗಳಿಲ್ಲವಂತೆ ಅನ್ನುವಂತಹ ದೇವಿಯನ್ನು ಚಿಂತಿಸುವುದು ಹೇಗೆ ಇದು ಪ್ರಶ್ನೆ ಆದ್ದರಿಂದ ಅಮ್ಮನನ್ನು ಅಚಿಂತ್ಯ ರೂಪ ಯಾವ ರೀತಿಯಲ್ಲೂ ಆಕೆಯನ್ನು ಚಿಂತಿಸಲು ಯೋಚಿಸಲು ಧ್ಯಾನಿಸಲು ಸಾಧ್ಯವಿಲ್ಲ ಅಂತ ದೀಕ್ಷಿತರು ಹೇಳ್ತಾರೆ ಶುದ್ಧ ಚೈತನ್ಯ ಆತ್ಮಸ್ವರೂಪಾತ್ತಂತ ಆಕೆ ಶುದ್ಧವಾದ ಚೈತನ್ಯ ಸ್ವರೂಪಳಾದ್ದರಿಂದ ಆ ಚೈತನ್ಯವನ್ನು ನಮ್ಮ ಮಿತಿಯಾದ ಇಂದ್ರಿಯಗಳ ಮೂಲಕ ತಿಳಿಯಲು ಸಾಧ್ಯವೇ ಇಲ್ಲ ಅಂತ ಹೋಗಲಿ ಆ ವಿರಾಟ್ ರೂಪ ಅಂತ ಹೇಳ್ತಾರಲ್ಲ ಅಮ್ಮ ವಿಶ್ವವೆಲ್ಲ ವ್ಯಾಪಿಸಿದ್ದಾಳೆ ಅನ್ನುವಂಥ ಮಾತುಗಳೆಲ್ಲ ಹೇಳ್ತಾರಲ್ಲ ಹಿಂದೆ ನಾವು ಹೇಳಿದ್ವಿ ವಿಯದಾದಿ ಜಗತ್ಪ್ರಸೂಹೋ ವರ್ಣನೆ ಮಾಡಿದ್ದಾರೆ ಅಮ್ಮನಿಗೆ ಅಂದರೆ ಆಕಾಶಾದಿಗಳನ್ನೂ ಸಹ ಪ್ರಸವಿಸಿದವಳು ಅಂತ ಹೇಳ್ತಾ ಇರುವಂಥದ್ದು ನಮಗೆ ಕನಿಷ್ಠ ಪಕ್ಷ ಅಂದರೆ ಈ ಆಕಾಶ ಅನುಭವಕ್ಕೆ ಬಂದಿದೆಯಾ ಅನ್ನುವ ಪ್ರಶ್ನೆ ಅಥವಾ ಆಕಾಶದ ಬಗ್ಗೆ ನಮಗೆ ಎಷ್ಟು ತಿಳುವಳಿಕೆ ಇದೆ ಖಂಡಿತ ಇಲ್ಲ ಯಾಕೆ ಅಂದರೆ ಈ ಆಕಾಶ ಅನ್ನುವಂಥದ್ದು ಅತ್ಯಂತ ಸೂಕ್ಷ್ಮವಾದದ್ದು ಹಾಗೂ ಸರ್ವವ್ಯಾಪಕವಾಗಿರುವಂಥದ್ದು ವಿಪುಲವಾಗಿರುವಂಥದ್ದು ಅಂತ ಆದ್ದರಿಂದ ಅದರ ಬಗ್ಗೆ ಯಾರಿಗೂ ಏನೂ ತಿಳಿಯಲು ಸಾಧ್ಯವಿಲ್ಲ ಕನಿಷ್ಠ ಪಕ್ಷ ಆಕಾಶದಿಂದ ಬಂದಂತಹ ವಾಯು ಅದರಿಂದ ಬಂದ ಅಗ್ನಿ ಅದರಿಂದ ಬಂದ ಜಲ ಭೂಮಿ ಇದರ ಬಗ್ಗೆ ಯಾರು ಏನು ಬೇಕಾದರೂ ವ್ಯಾಖ್ಯಾನ ಮಾಡಬಹುದು ಆಕಾಶದ ಬಗ್ಗೆ ಏನು ಹೇಳೋದು ಆದ್ದರಿಂದ ಇಷ್ಟನ್ನು ಹೇಳಬಹುದಷ್ಟೇ ಎಲ್ಲಕ್ಕೂ ಅವಕಾಶವನ್ನು ಕೊಟ್ಟಿದ್ದು ಆಕಾಶ ಅಂತ ಇಂತಹ ಆಕಾಶಕ್ಕೂ ಕೂಡ ಅವಕಾಶ ಕೊಟ್ಟವಳು ಅಥವಾ ಸೃಷ್ಟಿಸಿದ ಅತ್ಯಂತ ಸೂಕ್ಷ್ಮಳಾದ ಸರ್ವವ್ಯಾಪಕಳಾದ ಶ್ರೀಮಾತೆಯನ್ನು ಹೇಗೆ ಚಿಂತನೆ ಮಾಡುವಂಥದ್ದು ಆಕಾಶವೇ ನಮಗೆ ಚಿಂತನೆ ಮಾಡಲಾಗ್ತಾ ಇಲ್ಲ ಅಂದರೆ ಆಕಾಶವನ್ನೂ ಸೃಷ್ಟಿಸಿದಂತಹ ಆ ಅಮ್ಮನ ವಿರಾಟ್ ಸ್ವರೂಪ ಆ ವಿಶ್ವರೂಪ ಹೇಗಿರಬಹುದದು ಅನ್ನುವ ಪ್ರಶ್ನೆ ಆದ್ದರಿಂದ ಅಮ್ಮ ಹೀಗೆ ಇರ್ತಾಳೆ ಹೀಗೆ ಆಕೆಯನ್ನು ಯೋಚಿಸಬಹುದು ಅಂತ ಹೇಳಲು ಸಾಧ್ಯವಿಲ್ಲವಾದ್ದರಿಂದ ಶ್ರೀಮಾತೆಯು ಅಚಿಂತ್ಯ ರೂಪ ಇದನ್ನೇ ಉಪನಿಷತ್ಕಾರರು ಹೇಳುವಂಥದ್ದು ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳುವಂಥದ್ದು ಇಷ್ಟು ಹೇಳಿ ಇನ್ನ ಆಕೆ ನಮ್ಮ ಊಹೆಗೆ ನಿಲುಕದವಳು ಅಂತ ಹೇಳಿದ ಮೇಲೆ ಆ ಅಮ್ಮನನ್ನ ಧ್ಯಾನ ಮಾಡುವ ರೀತಿ ಹೇಗೆ ಆಕೆಯನ್ನು ಹೊಂದುವುದು ಹೇಗೆ ಬಿಟ್ಬಿಡೋಣ ಹಾಗಾದರೆ ಅಮ್ಮ ಬೇಡ ಅಂತ ಅಮ್ಮನ ನಾಮಸ್ಮರಣೆಯನ್ನು ಧ್ಯಾನವನ್ನು ಪೂಜೆಯನ್ನು ಬಿಟ್ಬಿಡೋಣವೋ ಸಿಗೋದಿಲ್ಲ ಯೋಚನೆಗೆ ಸಿಗೋದಿಲ್ಲ ಮನಸ್ಸಿಗೆ ನಿಲುಕೋದಿಲ್ಲ ಅಂತ ಹೇಳಿ ಬಿಟ್ಬಿಡೋಣವೋ ಅಂತಂದರೆ ಬಿಟ್ಟವರು ಕೆಟ್ಟರು ಅಂತ ಅಮ್ಮನ ಧ್ಯಾನವನ್ನು ಬಿಟ್ಟರೆ ಅಮ್ಮನ ಪೂಜೆಯನ್ನು ಬಿಟ್ಟರೆ ಕೆಡುವುದು ನಾವೇ ಹಾಗಾದರೆ ಎಲ್ಲಿ ಮತ್ತು ಹೇಗೆ ಅಮ್ಮನನ್ನು ಚಿಂತಿಸಬೇಕು ಅಂತಂದರೆ
ಹೊರಗಡೆ ಹುಡುಕುವುದನ್ನು ನೋಡುವುದನ್ನು ನಿಲ್ಲಿಸಬೇಕು, ಹೊರಗಡೆ ಕೇಳುವುದನ್ನು ನಿಲ್ಲಿಸಬೇಕು, ಎಲ್ಲ ಇಂದ್ರಿಯಗಳನ್ನು ಅಂತರ್ಮುಖಿಯನ್ನಾಗಿಸಿಕೊಳ್ಳಬೇಕು, ಗುರುವು ಕೊಟ್ಟಂತಹ ಮಂತ್ರವನ್ನು ಅತ್ಯಂತ ಶ್ರದ್ಧೆಯಿಂದ ಸ್ವೀಕರಿಸಿ ನಿರಂತರವಾಗಿ ಶುದ್ಧವಾದ ಭಕ್ತಿಯುಕ್ತವಾದ ಮನಸ್ಸಿನಿಂದ ಮನನ ಮಾಡುತ್ತಾ ಆ ಹೃದಯಾಂತರಾಳದಲ್ಲಿ ನೆಲೆಸಿರಬಹುದಾದ ಅಮ್ಮನನ್ನು ಅಲ್ಲಿ ನೋಡುವ ಪ್ರಯತ್ನ ಪಡಬೇಕು. ಎಲ್ಲರ ಹೃದಯ ಎಂಬ ಗುಹೆಯ ಒಳಗಡೆ ಅಡಕವಾಗಿರಬಹುದಾದಂತಹ ಚೈತನ್ಯ ಸ್ವರೂಪಳಾದ ಅಮ್ಮನನ್ನು ಅಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳಿ ಅನುಭಾವಿಗಳು ಹೇಳುವಂತಹ ಮಾತಾಗಿದೆ. 555ನೆಯ ಲಲಿತೆಯ ಶ್ರೀನಾಮ ಕಲಿಕಲ್ಮಷನಾಶಿನಿ. ಈ ಕಲಿ ಎಂಬತಕ್ಕಂಥ ಯುಗದ ಕಲ್ಮಶಗಳನ್ನು ಅಂದರೆ ಪಾಪ ಸಮೂಹಗಳನ್ನು ನಾಶ ಮಾಡುವವಳು ಶ್ರೀಮಾತೆ. ತ್ರಿಶತಿಯಲ್ಲೂ ಈ ನಾಮ ಎರಡು ಭಾಗವಾಗಿ ಬಂದಿದೆ, ಕಲ್ಮಶಗ್ನಿ ಮತ್ತು ಕಲಿದೋಷಹರ ಅಂತ ಹೇಳಿದ್ದಾರೆ. ಆತ್ಮೀಯರೇ, ಇದು ಅತ್ಯಂತ ಪ್ರಧಾನವಾದಂಥ ಅಮ್ಮನ ಶ್ರೀನಾಮವಾಗಿದೆ. ಯಾಕೆ ಅಂದರೆ ನಾವು ಇರುವಂಥದ್ದು ಈ ಕಲಿಗಾಲದಲ್ಲಿ, ನಮಗೆ ತಿಳಿದೋ ತಿಳಿಯದೋ ಎಷ್ಟೋ ಪಾಪಕರ್ಮಗಳನ್ನು ಮಾಡ್ತಾ ಇರ್ತೇವೆ. ಅತ್ಯಂತ ಅವಶ್ಯಕವಾಗಿ ಆ ಪಾಪಗಳನ್ನು ದೂರ ಮಾಡಿಕೊಳ್ಳಲು ಅಮ್ಮನ ಈ ಶ್ರೀನಾಮಗಳನ್ನು, ಅಂದರೆ ಕಲಿಕಲ್ಮಶನಾಶಿನಿ ಅಂತ ಒಂದು 108 ಬಾರಿ ಜಪ ಮಾಡಿದರೆ ಆ ಕಲಿಯ ದೋಷ, ಆ ಕಲಿಯಿಂದ ಉಂಟಾಗಬಹುದಾದ ಪಾಪ ಬುದ್ಧಿಗಳು ನಮ್ಮ ಮನಸ್ಸನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ. ಅಸಲಿಗೆ ಕಲಿ ಎಂದ್ರೆ ಅರ್ಥವೇನು ಅಂತಂದರೆ, ಕಲ್ಯಂತೆ ಕಲಹಂ ಕುರುವಂತ್ಯಸ್ಮಿನ್ ಇತಿ ಕಲಿಹಿ ಅಂತ ಹೇಳ್ತಾರೆ. ಒಬ್ಬರಿಗೊಬ್ಬರು ಹೊಡೆದಾಡುವ ಕಾಲ, ಒಬ್ಬರನ್ನು ಕಂಡರೆ ಇನ್ನೊಬ್ಬರು ದ್ವೇಷ ಮಾಡುವಂತಹ ಕಾಲ, ಇನ್ನೊಬ್ಬರೇನಾದರೂ ಬೆಳವಣಿಗೆ ಆಗ್ತಾ ಇದ್ರು, ಬಹಳ ದೊಡ್ಡವರಾಗ್ತಾ ಇದ್ದಾರೆ ಅಂದರೆ ಅವರನ್ನು ನೋಡಿ ಅಸೂಯೆಪಟ್ಟು ಅವರ ಕಾಲು ಎಳೆಯುವಂತಹ ಕಾಲ, ಇನ್ನೊಬ್ಬರಿಗೆ ಕೀರ್ತಿ ಸಿಗ್ತಾ ಇದೆ ಅಂತಂದರೆ ಮತ್ಸರದಿಂದ ಆ ಕೀರ್ತಿಗೆ ಅಪಕೀರ್ತಿ ತಂದು ಒಡ್ಡುವಂತಹ ಕಾಲ, ಅಂತೂ ಜನರಲ್ಲಿ ಸಮಾಜದಲ್ಲಿ ಬಂಧು ಮಿತ್ರರಲ್ಲಿ ತಪ್ಪನ್ನು ದೋಷವನ್ನು ಹುಡುಕಿ ಉದ್ದೇಶಪೂರ್ವಕವಾಗಿ ಮಿತ್ರದ್ರೋಹವನ್ನು ಮಾಡಿ ಸತಿಪತಿಗಳು ದೂರವಾಗಿ ತಂದೆ ತಾಯಿಗಳಲ್ಲಿ ದೋಷವನ್ನು ಕಂಡು ಮಕ್ಕಳು ತಂದೆ ತಾಯಿಗಳನ್ನು ದೂರ ಮಾಡಿಕೊಂಡು ದ್ವೇಷ ಮಾಡುತ್ತಾ ಬಾಳುವಂತಹ ದುಸ್ಸರವಾದ ಕಾಲವೇ ಕಲಿಕಾಲ ಅಂತ. ಈ ಕಲಿಕಾಲದ ಲಕ್ಷಣಗಳನ್ನು ಹೇಳ್ತಾರೆ, ಕಲಹ, ಅವಿಧೇಯತ, ದ್ವೇಷ, ಅನಾಚಾರ, ದುರಾಚಾರ, ಇದೆಲ್ಲ ಬಹಳ ಪ್ರಬಲವಾದಂತಹ ಲಕ್ಷಣಗಳು ಕಲಿಯದ್ದು ಅಂತ. ಈ ಕಲಿ ಎಲ್ಲೂ ಹೊರಗಡೆ ಹುಡುಕಬೇಕಾಗಿಲ್ಲ, ಅವನು ಪ್ರತಿಯೊಬ್ಬರಲ್ಲೂ ತಿಷ್ಠನಾಗಿರ್ತಾನೆ ಅಂತ. ಯಾವ ಯುಗದಲ್ಲಾದರೂ ಸರಿ ವ್ಯಕ್ತಿಯಲ್ಲಿ ಧರ್ಮಲೋಪ ಬಂತು ಅಂದರೆ ಅಲ್ಲಿ ಕಲಿಯ ಪ್ರಭಾವದಿಂದಾಗಿ ಅದು ಬಂದಿರುತ್ತೆ ಅಂತ. ಅದಕ್ಕೆ ಬ್ರಹ್ಮಾಂಡ ಪುರಾಣ ಹೇಳುವಂತಹ ಮಾತು, ಕೃತಸ್ಯ ಅಖಿಲ ಪಾಪಸ್ಯ ಜ್ಞಾನತೋ ಅಜ್ಞಾನತೋಪಿವ ಪ್ರಾಯಶ್ಚಿತ್ತಂ ಪರಂಪ್ರೋಕ್ತಂ ಪರಾಶಕ್ತೇ ಪದಸ್ಮೃತಿ ಅಂತ ಹೇಳಿರುವಂಥದ್ದು ಬಹಳ ಸುಂದರವಾಗಿದೆ. ನಾವು ತಿಳಿದು ಮಾಡಿದ ಪಾಪಕ್ಕಾಗಲಿ ತಿಳಿಯದೇ ಮಾಡಿದ ಪಾಪಕ್ಕಾಗಲಿ ಏನಾದರೂ ಪ್ರಾಯಶ್ಚಿತ್ಯ ಇದೆಯಾ ಅಂತಂದರೆ ಹೌದು ಇದೆ. ಪರಾಶಕ್ತೇ ಪದಸ್ಮೃತಿ ಅಂತ ಹೇಳಿದ್ದಾರೆ, ಅಂದರೆ ಶ್ರೀಮಾತೆಯ ಪಾದಗಳನ್ನು ಸ್ಮರಣೆ ಮಾಡುವಂಥದ್ದು, ಗಟ್ಟಿಯಾಗಿ ಹಿಡಿಯುವಂಥದ್ದು ಅಂತ. ಇಲ್ಲಿ ಪದಸ್ಮೃತಿ ಅಂತ ಹೇಳಿದ್ದಾರೆ. ಪದ ಅಂತಂದರೆ ಅಮ್ಮನ ಪಾದಗಳನ್ನು, ಶ್ರೀಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ರೆ ಅದು ನೌಕೆಯಂತೆ ನಮ್ಮನ್ನು ಈ ಭವದಿಂದ ಕಲಿಗೆ ತಾಕದಂತೆ ಸಾಗಿಸಿಬಿಡುತ್ತಾಳೆ, ತಾರಣೆ ಮಾಡಿಬಿಡುತ್ತಾಳೆ ಅಂತ. ಇನ್ನು ಪದಸ್ಮೃತಿ ಎನ್ನುವುದಕ್ಕೆ ಮತ್ತೊಂದು ಅರ್ಥದಲ್ಲಿ ಪದ ಅಂದರೆ ನಾಮ ಅಂತ. ಅಮ್ಮನ ನಾಮಾವಳಿಗಳು, ಈಗ ನಾವು ಅಮ್ಮನ ಶ್ರೀನಾಮಗಳನ್ನೇ, ಸಾವಿರ ಶ್ರೀನಾಮಗಳನ್ನೇ ಸ್ಮರಣೆ ಮಾಡ್ತಾ ಇದ್ದೇವೆ. ಈ ನಾಮಗಳನ್ನು ಶುದ್ಧವಾದ ಮನಸ್ಸಿನಿಂದ ಪಠಣೆ ಮಾಡಿದರೆ ಸಾಕು, ಆ ನಾಮಸ್ಮರಣೆಗಳೇ ನಮ್ಮನ್ನು ಈ ಕಲಿ ಕಲ್ಮಶಗಳಿಂದ ದೂರ ಮಾಡುತ್ತೆ. ಯಾವ ರೀತಿ ದೂರ ಮಾಡುತ್ತೆ ಅಂತ ಕೂರ್ಮ ಪುರಾಣ ಹೇಳುವಂತಹ ಮಾತು, ಶಮಾಯಾಲಂ ಜಲಂ ವಹನೇ ತಮಸೋ ಭಾಸ್ಕರೋದಯ ಶಾಂತ್ಯೈ ಕಲೆ ಅಘೌಘಸ್ಯ
ದೇವಿನಾಮಾನು ಸಂಕೀರ್ತನಂ ಅಂತ ಹೇಳುವಂಥ ಮಾತು. ಕುರ್ಮಪುರಾಣ ಹೇಳ್ತಾ ಇರುವಂಥ ಮಾತು, ಅಗ್ನಿಯನ್ನು ನೀರು ಆರಿಸುವಂತೆ, ಸೂರ್ಯೋದಯದಿಂದ ಕತ್ತಲು ಹೋಗುವಂತೆ ಅಮ್ಮನ ನಾಮ ಸಂಕೀರ್ತನೆಗಳಿಂದ ಕಲಿಯ ಪಾಪ ಸಮೂಹಗಳೆಲ್ಲವ ದಗ್ಧವಾಗಿ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಕಲಿಯುಗದಲ್ಲಿ ಧರ್ಮವು ಕೇವಲ 25 ಭಾಗ ಮಾತ್ರ ಇರುತ್ತೆ. ಅಂತಂದರೆ ಒಂದು ಪಾದದಲ್ಲಿ ಮಾತ್ರ ಧರ್ಮ ನಿಂತಿದೆ ಅಂತ ಹೇಳುವ ಮಾತು. ಈ ಕಲಿಯುಗದ ಹಿಂದೆ ಇದ್ದ ದ್ವಾಪರ ಯುಗ 50 ಭಾಗದ ಧರ್ಮ ಇತ್ತು ಅಂತ ಹೇಳಿದೆ, ಅದು ಎರಡು ಪಾದ. ಇನ್ನು ಅದರ ಹಿಂದೆ ಇದ್ದಂತಹ ತ್ರೇತಾಯುಗದಲ್ಲಿ 75 ಭಾಗದ ಧರ್ಮ ಇತ್ತು, ಅದು ಮೂರು ಪಾದದಲ್ಲಿ ಧರ್ಮ ನಿಂತಿತ್ತು ಅಂತಲೂ, ಅದಕ್ಕೂ ಹಿಂದೆ ಇದ್ದಂತಹ ಮೊದಲನೆಯ ಯುಗವಾದ ಕೃತಯುಗದ ಸಂದರ್ಭದಲ್ಲಿ 100ಕ್ಕೆ 100 ಭಾಗವು ಧರ್ಮವಿತ್ತು. ಆ ಧರ್ಮದೇವತೆ 4 ಪಾದಗಳಿಂದ ಈ ಭೂಮಿಯನ್ನು ಆವರಿಸಿದ್ದಳು ಅಂತ. ಆಗಿನ ಜನಗಳಲ್ಲಿ ಧರ್ಮ ಅನ್ನುವಂಥದ್ದು ಸಹಜವಾದ ಲಕ್ಷಣವಾಗಿ ಬಿಟ್ಟಿತ್ತು, ಅಲ್ಲಿ ಅಧರ್ಮ ಅನ್ನುವಂಥದ್ದು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದರೆ ಈ ಕಲಿಯುಗದಲ್ಲಿ ಧರ್ಮ ಅನ್ನುವಂಥದ್ದು ಸಂಪೂರ್ಣ ತದ್ವಿರುದ್ಧವಾಗಿ ಕೇವಲ 25 ಭಾಗ ಮಾತ್ರ ಉಳಿದಿದೆ. ಉಳಿದಿದ್ದೆಲ್ಲವೂ ಪಾಪಮಾಲಿನ್ಯವೇ, ಕಲಿಕಲ್ಮಶವೇ ತುಂಬಿ ತುಳುಕಾಡ್ತಾ ಇದೆ ಅಂತ. ಇಂತಹ ದುಸ್ಸರವಾದ ಪರಿಸ್ಥಿತಿಯಲ್ಲೂ ಸಹ ಭಕ್ತನು ಉದ್ಧಾರವಾಗಬೇಕು, ಸದ್ಗತಿಯನ್ನು ಹೊಂದಬೇಕು ಅಂತಂದರೆ ಅವನಲ್ಲಿ ಕಲ್ಮಶ ಇರಬಾರದು. ಕಲ್ಮಶ ಇದ್ದವನಿಗೆ ಸದ್ಗತಿ ಇಲ್ಲ. ಆಗ ಭಕ್ತನಾದವನು ಅಮ್ಮನನ್ನು ಪ್ರಾರ್ಥನೆ ಮಾಡಬೇಕು, ಅಮ್ಮ ಈ ಕಲಿಕಾಲದ ಪ್ರಭಾವದಿಂದಾಗಿ ಧರ್ಮವು ಕೇವಲ ನನ್ನಲ್ಲಿ ಸ್ವಲ್ಪ ಭಾಗ ಮಾತ್ರ ಇದೆ, ಈ ಕಲಿಕಾಲದ ಪ್ರಭಾವದಿಂದಾಗಿ ನಾನು ಸಂಪೂರ್ಣವಾಗಿ ಧರ್ಮಾಚರಣೆ ಮಾಡಲಾಗ್ತಾ ಇಲ್ಲಮ್ಮ ಅಂತ ಹೇಳಿ ಅಮ್ಮನನ್ನು ಪ್ರಾರ್ಥನೆ ಮಾಡಿದರೆ ಅಮ್ಮ ಹೇಳ್ತಾಳೆ, ಬಿಡುಕಂದ ಉಳಿದ ಎಲ್ಲ ರೀತಿಯ ಅನುಗ್ರಹವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಆತನನ್ನು ಉದ್ಧಾರ ಮಾಡ್ತಾಳೆ. ಆದ್ದರಿಂದ ಅಮ್ಮನನ್ನು ಕಲಿಕಲ್ಮಶನಾಶಿನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬ್ರಹ್ಮಾಂಡ ಪುರಾಣ ಹೇಳುವ ಮಾತು, ಅಗಸ್ತ್ಯ ಮಹಾಮುನಿಗಳು ಉತ್ತರದಿಂದ ದಕ್ಷಿಣದ ಕಡೆಗೆ ಸಂಚಾರ ಮಾಡುತ್ತಾ ಬರ್ತಾ ಇರ್ತಾರೆ. ಅವರು ಈ ಜನಸಮೂಹವನ್ನು, ಸಮಾಜವನ್ನು ತುಂಬ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡ್ತಾ ಎಲ್ಲಿ ನೋಡಿದರೂ ಜನಗಳು ಅಧರ್ಮದ ಕರ್ಮಗಳನ್ನೇ ಮಾಡ್ತಾ ಇದ್ದಾರೆ. ಕೇವಲ ಇಂದ್ರಿಯ ಸುಖಕ್ಕಾಗಿ, ಹೊಟ್ಟೆ ಬಟ್ಟೆಗಾಗಿ ಸುಖೋಪಭೋಗನದ ಜೀವನವನ್ನು ಮಾಡ್ತಾ ಇದ್ದಾರೆ. ಎಲ್ಲಿಯೂ ಧರ್ಮ ಅನ್ನುವಂಥದ್ದು ಕಣ್ಣಿಗೆ ಕಾಣ್ತಾ ಇಲ್ಲ ಅವರಿಗೆ. ಇದೆಲ್ಲ ನೋಡಿ ಪಾಪ ಚಿಂತಿತರಾದಂಥ ಅಗಸ್ತ್ಯರು, ಹೇಗಪ್ಪ ಇವರೆಲ್ಲ ಉದ್ಧಾರ ಆಗುವುದು ಹೇಗೆ, ಇಷ್ಟೊಂದು ಲೋಲುಪ್ತರಾಗಿ ಬಿಟ್ಟಿದ್ದಾರಲ್ಲ, ಇಷ್ಟೊಂದು ಲೌಕಿಕತೆಯಲ್ಲಿ ಅಧರ್ಮದಲ್ಲಿ ಮುಳುಗಿ ಹೋಗಿದ್ದಾರಲ್ಲ, ಇವರನ್ನು ಹೇಗೆ ಉದ್ಧಾರ ಮಾಡೋದು ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಅಗಸ್ತ್ಯ ಮಹಾಮುನಿಗಳಿಗೆ ಇದು ಹೇಗೆ ಗೊತ್ತಾಯಿತು ಅಂದರೆ, ಅವರು ಉತ್ತಮವಾಗಿರಬಹುದಾದಂತಹ ಸಂಪೂರ್ಣ ಧರ್ಮ ಕಾಲವನ್ನು ನೋಡಿದ್ದರಿಂದ, ಹಾಳಾದ ಈ ಕಾಲವನ್ನು ಈಗ ಸಾಕ್ಷಿಯಾಗಿ ನೋಡುತ್ತಿರುವುದರಿಂದ, ಆ ಕಾಲದಲ್ಲಿದ್ದಂತಹ ಆ ಉತ್ತಮವಾದ ಧಾರ್ಮಿಕ ನಡೆ ನುಡಿ ಈಗ ಇಲ್ಲವಲ್ಲ ಅಂತ ಅವರು ಪಾಪ ಕಳವಳವನಗೊಂಡು ಕಾರುಣ್ಯದಿಂದ ಯೋಚನೆ ಮಾಡಿದರಂತೆ. ಅದಕ್ಕೆ ಒಂದು ಉದಾಹರಣೆಯನ್ನು ನೋಡಿ, ಒಬ್ಬ ಹುಚ್ಚ ಮಗನನ್ನು ಪಡೆದಂತಹ ತಂದೆಗೋ ತಾಯಿಗೋ ಗೊತ್ತಿರುತ್ತೆ ನನಗೆ ಹುಟ್ಟಿದ ಮಗ ಹುಚ್ಚ ಅಂತ, ಬುದ್ಧಿಮಾಂದ್ಯ. ಆ ತಂದೆ ತಾಯಿಗಳು ಬಹಳವಾಗಿ ವ್ಯಥೆ ಪಡ್ತಾರೆ, ಅಯ್ಯೋ ನನಗೆ ಇಂಥ ಹುಚ್ಚನಾದ ಮಗು ಹುಟ್ಟುಬಿಟ್ನಲ್ಲ ಅಂತ. ಆದರೆ ಆ ಹುಚ್ಚನಿಗೆ ನಾನು ಹುಚ್ಚ ಅಂತ ಗೊತ್ತಿಲ್ಲ, ಅವನಿಗೆ ಯಾವ ರೋಗ ಬಂದರೂ ಗೊತ್ತಾಗೋದಿಲ್ಲ, ಏನಾಗ್ತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಸಾಮಾನ್ಯರಾದ ನಮಗೆ ಈ ಲೌಕಿಕವಾದ ಕಲಿಕಾಲದ ಆಕರ್ಷಣೆಗೆ ಒಳಗಾಗಿ ನಾವೂ ಸಹ ಕಲಿಯ ಹುಚ್ಚರಾಗಿ ಬಿಟ್ಟಿದ್ದೇವೆ, ನಮಗೆ ಗೊತ್ತಿಲ್ಲ ನಾವು ಹುಚ್ಚರಾಗಿದ್ದೇವೆ ಅಂತ. ನಿಜವಾದ ಹುಚ್ಚನಿಗೆ, ನಿಜವಾದ ಬುದ್ಧಿಮಾಂದ್ಯನಿಗೆ ಹೇಗೆ ತಾನು ಹುಚ್ಚ ಅಂತ ಗೊತ್ತಿಲ್ಲವೋ, ಈ ಕಲಿಕಾಲದ ಆಕರ್ಷಣೆಗೆ ಒಳಗಾಗಿ ಧರ್ಮ ವಿರೋಧ ಕಾರ್ಯದಲ್ಲಿ ತೊಡಗಿರುವ ನಾವು ಹುಚ್ಚರಾಗಿ ಬಿಟ್ಟಿದ್ದೇವೆ, ಆದ್ದರಿಂದ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಹುಚ್ಚರಾಗಿದ್ದೇವೆ ಅಂತ. ಆದರೆ ಯಾರು ಹುಚ್ಚರಲ್ಲದ
ಅತ್ಯಂತ ಉತ್ತಮವಾದಂತಹ ಸದ್ಬುದ್ಧಿಯನ್ನು ಹೊಂದಿರ್ತಾರೆ ಋಷಿಮುನಿಗಳಂತಹ ಮಹನೀಯರು, ಅವರಿಗೆ ಗೊತ್ತಿರುತ್ತೆ ಈ ಜನಗಳು ಈಗ ಹುಚ್ಚರಾಗಿದ್ದಾರೆ ಅಂತ. ಕೊನೆಗೆ ಅಗಸ್ತ್ಯ ಮಹಾಮುನಿಗಳು ಕಾಂಚಿ ಕ್ಷೇತ್ರಕ್ಕೆ ಬಂದು ತಪಸ್ಸಿನಲ್ಲಿ ತೊಡಗ್ತಾರೆ. ಅವರಿಗೆ ಹಯಗ್ರೀವ ಸ್ವಾಮಿಗಳ ಆಶ್ರಯ ಸಿಗುತ್ತೆ. ಅವರಿಗೆ ಈ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಹೇಳಿದಾಗ ಅವರು ಹೇಳ್ತಾರೆ, ಚಿಂತೆ ಇಲ್ಲ, ಎಂತಹ ಕಲಿಕಾಲ ಬಂದರೂ ಸಹ ಅಧರ್ಮವೇ ತಾಂಡವವಾಡಿ ಸಂಪೂರ್ಣವಾಗಿ ಅದೇ ಆವರಿಸಿಕೊಂಡಿದ್ದರೂ ಸಹ ಶ್ರೀಮಾತೆಯ ಉಪಾಸನೆಯನ್ನು ಮಾಡಿದವರಿಗೆ ಇದು ಪರಿಪೂರ್ಣವಾದಂತಹ ಕೃತಯುಗವೇ ಆಗಿರುತ್ತೆ. ಅವರಿಗೆ ಈ ಕಲಿಪ್ರಭಾವ ಏನೂ ಮಾಡಲಾಗುವುದಿಲ್ಲ ಅಂತ ಹೇಳಿ ಆಗ ಶ್ರೀವಿದ್ಯೆಯ ರಹಸ್ಯವನ್ನು, ಲಲಿತಾ ಸಹಸ್ರನಾಮವನ್ನು, ಆಖ್ಯಾನವನ್ನು ಪರಿಪೂರ್ಣವಾಗಿ ತಿಳಿಸಿಕೊಡುತ್ತಾರೆ. ಆದ್ದರಿಂದ ಶ್ರೀಮಾತೆಯನ್ನು ಕಲಿಕಲ್ಮಶನಾಶಿನಿ ಅಂತ ಹೇಳಿ ಕರೀತಾರೆ. ಇನ್ನು ದೀಕ್ಷಿತರು ಹೇಳುವಂತಹ ಮಾತು, ಕಲಿಯುಗದಲ್ಲಿ ಹುಟ್ಟುತ್ತಲೇ ಮಾನವನ ಮನಸ್ಸಿಗೆ ಪಾಪದ ಲೇಪ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಲ್ಮಶ ಸಹಿತವಾಗಿ ಮಕ್ಕಳು ಹುಟ್ಟುತ್ತವೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ, ತಾಯಿಯ ಗರ್ಭದಲ್ಲಿರುವಂತಹ ಶಿಶುವು ನಾಳದಿಂದ ಆಹಾರವನ್ನು ಸ್ವೀಕರಿಸ್ತಾ ಇರುತ್ತೆ. ಆ ತಾಯಿಯು ಉಣ್ಣುವ ಆಹಾರ ಅನ್ಯಾಯದಿಂದ ಸಂಪಾದನೆ ಮಾಡಿದ್ದೇ ಆದರೆ, ದೋಷಯುಕ್ತವಾಗಿದ್ದರೆ, ಯೋಗ್ಯವಲ್ಲದ್ದಾಗಿದ್ದರೆ, ಧರ್ಮ ಮಾರ್ಗದ್ದು ಆಗದೇ ಹೋದರೆ, ಆಹಾರದ ಸೂಕ್ಷ್ಮ ಭಾಗಗಳು ಮಗುವಿನ ಮನಸ್ಸಿನ ಮೇಲೆ ನೇರವಾದ ಪರಿಣಾಮ ಬಿದ್ದು ಆ ಮಗು ಹುಟ್ಟುತ್ತಲೇ ಕಲ್ಮಶ ಸಹಿತವಾಗಿ ದೋಷ ಸಹಿತವಾಗಿ ಹುಟ್ಟುತ್ತೆ. ಅಷ್ಟು ಮಾತ್ರವಲ್ಲ, ತಾಯಿಯು ಗರ್ಭವತಿಯಾದಾಗ ಇಲ್ಲಸಲ್ಲದ ಕಲಹ, ಭಯ, ದುಗುಡ, ಗದ್ದಲ, ಜಗಳ, ಅಶುಚಿ, ಈ ರೀತಿಯಾಗಿ ಅನೇಕ ಅವ್ಯವಸ್ಥೆಯಲ್ಲಿ ಕಾಲವನ್ನು ಕಳೆದರೆ ಹುಟ್ಟಿದ ಮಗುವೂ ಸಹ ಈ ಎಲ್ಲ ಅವಗುಣಗಳಿಂದ, ಅಂದರೆ ಕಲ್ಮಶದಿಂದ ಹುಟ್ಟತ್ತೆ ಅಂತ ಹೇಳಿದ್ದಾರೆ ದೀಕ್ಷಿತರು ಹೇಳುವ ಮಾತು. ಹೀಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಅಮ್ಮನ ಧ್ಯಾನ, ಅಮ್ಮನ ಸ್ಮರಣೆ, ಅಮ್ಮನ ಕಥಾಚಿಂತನೆ, ಅಮ್ಮನ ಸಹಸ್ರನಾಮ, ಕಲಿಕಲ್ಮಶನಾಶಿನಿ ಅಂತ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಲ ಆ ನಾಮವನ್ನು ಚಿಂತನೆ ಮಾಡುವಂಥದ್ದು ಅಂತ. ಇನ್ನು ಕೊನೆಯ ಮಾತು ಏನಪ್ಪ ಅಂದರೆ, ಮೂರರಿಂದ ಕಲಿಕಲ್ಮಶ ಅಂಟುತ್ತೆ ಅಂತ ಹೇಳಿದ್ದಾರೆ. ಕಲೌ ಕಲಿಕೃತಾನ್ ದೋಷಾನ್ ದ್ರವ್ಯ ದೇಹಾತ್ಮ ಸಂಭವಾನ್ ಅಂತ ಹೇಳಿದ್ದಾರೆ. ದ್ರವ್ಯ, ದೇಹ, ಆತ್ಮ ಇವುಗಳಿಂದ ದೋಷ ಕಲಿಕಲ್ಮಶ ನಮಗೆ ಅಂಟುತ್ತೆ ಅಂತ. ದ್ರವ್ಯ ಅಂದರೆ ಹೊರಗಿನ ಯಾವುದೇ ವಸ್ತುಗಳು ಇರಬಹುದು, ಅದರಿಂದ ಅಂದರೆ ನಮ್ಮದಲ್ಲದ ಅಧರ್ಮಯುಕ್ತವಾದಂಥ ಬಯಕೆಗಳಿಂದ ಹೊಂದಬಹುದಾದಂಥ ದ್ರವ್ಯಗಳಿಂದ ದೋಷ ಉಂಟಾಗುತ್ತೆ. ದೇಹ ಎರಡನೆಯದು ಅಂದರೆ ದೇಹ ಸಂಪರ್ಕ, ಅಧರ್ಮಯುಕ್ತವಾದ ದೇಹ ಸಂಪರ್ಕದಿಂದ ನಮ್ಮ ಶರೀರಕ್ಕೆ ದೋಷ ಉಂಟಾಗುತ್ತೆ. ಆತ್ಮ ಅಂದರೆ ಮನಸ್ಸು, ಅಂದರೆ ಮನಸ್ಸಿನಿಂದ ಉಂಟಾಗಬಹುದಾದಂತಹ ಪಾಪ ಬುದ್ಧಿಗಳಿಗೆ ಕಲಿಕಲ್ಮಶ ಉಂಟಾಗುತ್ತೆ. ಅಂದರೆ ಕಾಯ, ವಾಚ, ಮನಸ ಅಂತ ಹೇಳುವಂತೆ ಹೊರಗಿನ ದ್ರವ್ಯಗಳಿಂದಾಗಲಿ ನಮ್ಮ ದೇಹ ಸಂಪರ್ಕಗಳಿಂದಾಗಲಿ ಮನಸ್ಸಿನಿಂದ ಉಂಟಾಗಬಹುದಾದ ಪಾಪಗಳಿಂದಾಗಲಿ ನಮಗೆ ಈ ಕಲಿಯ ಪ್ರಭಾವದಿಂದಾಗಿ ದೋಷಗಳು ಅಂಟುತ್ತೆ. ಇದನ್ನು ಹೋಗಲಾಡಿಸುವವಳು ಶ್ರೀಮಾತೆ, ಆದ್ದರಿಂದ ಕಲಿಕಲ್ಮಶನಾಶಿನಿ ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.